ಮಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಕೈಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಕಾಂಗ್ರೆಸ್ ತೆಕೆ ತಲೆನವಾಗಿರುವಂತಹ ಮಂಗಳೂರು ದಕ್ಷಿಣ ಅಭ್ಯರ್ಥಿಯ ಆಯ್ಕೆ ಟಿಕೆಟ್ಗಾಗಿ ಮಾಜಿ ಶಾಸಕ ಮಾಜಿ ಎಂಎಲ್ಸಿ ನಡುವೆ ಸಾಕಷ್ಟು ಪೈಪೋಟಿ ಇದೆ. ಮಾಜಿ ಶಾಸಕ ಜೆಆರ್ ಲೋಬೋ ಮಾಜಿ ಎಂಎಲ್ಸಿ ಐವಾನ್ ಡಿಸೋಜಾ ಪೈಪೋಟಿಗೆಳೆದಿದ್ದಾರೆ. ಟಿಕೆಟ್ಗಾಗಿ ಭಾರಿ ಪೈಪೋಟಿಗೆ ಬಿದ್ದಿದ್ದಾರೆ ಕ್ರೈಸ್ತ ಮುಖಂಡರು. ಪದ್ಮರಾಜ್ ಕುಂದ್ರೋಳಿ ಮಂಗಳೂರು ದಕ್ಷಿಣ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಸದ್ಯ ಇಬ್ಬರ ಜಗಳ, ಮೂರನೆಯವನಿಗೆ ಲಾಭ ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ನಡೆಸಿದ ಸರ್ವೆಯಲ್ಲಿ ಬಿಲ್ಲವ ಮುಖಂಡ ಪದ್ಮರಾಜ್ ಪರ ಒಲವು ಸಿಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾರ ಆಗ್ತಾರೆ, ಯಾಕಂದ್ರೆ ಮೂರು ಜನರ ಮಧ್ಯೆ ಪೈಪೋಟಿ ನಡೀತಾ ಇದೆ? ಖಂಡಿತ ಸಭಾ, ಈ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಅಭ್ಯರ್ಥಿ ಆಯ್ಕೆ ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ ನಾಯಕರಿಗೆ ತುಂಬಾ ಒಂದು ತಲೆನೋವಿಗೆ ಪರಿಣಮಿಸಿದೆ. ಈ ಹಿಂದಿನಿಂದಲೂ ಈ ಒಂದು ಕ್ಷೇತ್ರ ಕ್ರೈಸ್ತ ಮುಖಂಡರಿಗೆ, ಕ್ರೈಸ್ತರಿಗೆ ಒಂದು ಈ ಟಿಕೆಟ್ ನೀಡಬೇಕು ಅನ್ನೋದೊಂದು ಅಲಿಖಿತ ನಿಯಮವನ್ನು ಕಾಂಗ್ರೆಸ್ ರೂಢಿ ಮಾಡ್ಕೊಂಡು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಕ್ರೈಸ್ತರಿಗೆ ನೀಡಬೇಕು ಅನ್ನೋ ಒಂದು ಒತ್ತಾಯ ಕೇಳಿಬರ್ತಾ ಇದೆ. ಇದಕ್ಕೆ ಮಾಜಿ ಶಾಸಕರಾದಂತಹ ಜೆ ಆರ್ ಲೋಬೋ, ಹಾಗೇನೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಐವನ್ ಡಿಸೋಜಾ ನಡುವೆ ಪೈಪೋಟಿ ನಡೀತದೆ. ಈಗಾಗಲೇ ಡೆಲ್ಲಿಗೂ ಹೋಗಿ ಬಂದಿದ್ದಾರೆ ಇಬ್ಬರು ನಾಯಕರು. ಈ ನಡುವೆ ಒಂದು ಮಾತು ಕೇಳ್ಬರ್ತಾ ಇದೆ, ಒಂದು ಒತ್ತಡ ಕೇಳ್ಬರ್ತಾ ಇದೆ ಅಂತ. ಇಲ್ಲಿ ಕ್ರೈಸ್ತ ಮುಖಂಡರನ್ನ ಕ್ರೈಸ್ತರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಯಾಕಂದ್ರೆ ಈ ಹಿಂದೆ ಮಂಗಳೂರು ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲೇ ಇತ್ತು. ಅದರ ನಂತರ ಯಾವಾಗ ಯೋಗೀಶ್ ಭಟ್ ಅವರು ಇಲ್ಲಿ ಶಾಸಕರಾದ್ರು, BJP ಶಾಸಕರಾದರು, ಅದರ ನಂತರ ಇದು BJP ಕೈಯಲ್ಲೇ ಇದೆ. ಆದರೆ 2013ರಲ್ಲಿ ಜೆ ಆರ್ ಲೋಬೋ ಅವರು ಇಲ್ಲಿ ಶಾಸಕರಾದರು, ಅದರ ನಂತರ ಮತ್ತೆ ಇದು BJP ಕೈಗೆ ಬಂದಿದೆ. ಆದರೆ ಇಲ್ಲಿ ಕ್ರೈಸ್ತ ಮುಖಂಡರನ್ನ ಅಥವಾ ಕ್ರೈಸ್ತರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಒತ್ತಡ ಇದೆ. ಈ ಹಿನ್ನೆಲೆಯಲ್ಲಿ ಬಿಲ್ಲವ ಮುಖಂಡರಿಗೆ ಕೊಡಬೇಕು ಅನ್ನೋ ಒಂದು ಮಾತು ಕೇಳಿಬರ್ತಾ ಇತ್ತು. ಇದಕ್ಕೆ ಒಂದು ಸರ್ವೆ ಕೂಡ ನಡೆಸಲಾಗಿತ್ತು. ಇದರಲ್ಲಿ ಪದ್ಮರಾಜ್ ಕುದ್ರೋಳಿ ಅವರ ಬಗ್ಗೆ ಒಲವು ತಾಳಲಾಗಿದೆ ಅಂತ ಹೇಳಲಾಗ್ತದೆ. ಇಬ್ಬರ ಜಗಳ ಮತ್ತು ಮೂರನವರಿಗೆ ಲಾಭ ಅನ್ನುವ ಸ್ಥಿತಿ ದಕ್ಷಿಣ ಕನ್ನಡ ಮಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಇಬ್ಬರ ಜಗಳದ ಅದರ ನಂತರ ಪದ್ಮರಾಜ್ ಕುದ್ರೋಳಿ ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಬಹುತೇಕ ಖಚಿತವಾಗಿದೆ ಅನ್ನೋ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ ಸಭಾ. ಓಕೆ, ಕಾಂಗ್ರೆಸ್ ನಾಯಕರು ಆ ಭಾಗದಲ್ಲಿ ಒಂದು ಸರ್ವೆ ಮಾಡಿಸಿದ್ದಾರೆ. ಸರ್ವೆಯಲ್ಲಿ ಪದ್ಮರಾಜ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅವರಿಗೆ ಟಿಕೆಟ್ ಸಿಗುವಂತಹ ಚಾನ್ಸಸ್ ಎಷ್ಟಿದೆ ಕಿರಣ್? ಖಂಡಿತ ಸಭಾ, ಯಾಕಂತ ಹೇಳಿದ್ರೆ ಇಲ್ಲಿ ಕ್ರೈಸ್ತರಿಗೆ ಕೊಡಬೇಕು ಅನ್ನೋ ಒಂದು ಅಲಿಖಿತ ನಿಯಮವನ್ನು ಕಾಂಗ್ರೆಸ್ನವರು ಈ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕ್ರೈಸ್ತರಿಗೆ ಕೊಡಬೇಕು ಅನ್ನೋ ಒಂದು ಒತ್ತಡ ಕೂಡ ಇತ್ತು. ಆದರೆ ಒಂದು ಕಡೆಯಿಂದ ಇನ್ನೊಂದು ಒಂದು ಸರ್ವೆ ಮಾಡಲಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಕ್ರೈಸ್ತರಿಗೆ ಟಿಕೆಟ್ ನೀಡಿದರೆ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ, BJPಗೆ ಟಕ್ಕರ್ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಬಿಲ್ಲವ ಮುಖಂಡರ ಅಥವಾ ಹಿಂದೂ ಮುಖಂಡರನ್ನ ಇಲ್ಲಿ ಕಣಕ್ಕಿಳಿಸಿದ್ರೆ BJPಯವರಿಗೆ ಟಕ್ಕರ್ ಕೊಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂಥದ್ದು ಹಾಲಿ ಶಾಸಕರಾದಂತಹ ಕಾಮತ್ ಅವರು, ಅವರಿಗೆ ವೇದಾಸ್ ಕಾಮತ್ ಅವರಿಗೆ ಟಕ್ಕರ್ ಕೊಡಬೇಕಾದ್ರೆ ಬಿಲ್ಲುವ ಮುಖಂಡ ಅಥವಾ ಹಿಂದೂ ಮುಖಂಡರನ್ನೇ ಕೊಡಬೇಕು. ಕ್ರೈಸ್ತರಿಗೆ ಕೊಟ್ಟರೆ ಅದು ತುಂಬ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಸರ್ವೆ ಬಂದಾಗ, ಸರ್ವೆ ಯಾರು ಬಂದಿದ್ರು ಸರ್ವೆಗೆ ಕಾಂಗ್ರೆಸ್ಸಿಂದ, ಅವರಿಗೆ ಕಾರ್ಯಕರ್ತರು ನೀಡಿದರು. ಈ ಹಿನ್ನೆಲೆಯಲ್ಲಿ ಪದ್ಮರಾಜ್ ಕುದ್ರೋಳಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇರುವಂಥ ಮತ್ತು ಇನ್ನೊಂದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ಕಡೆ ಮಾತ್ರ ಕ್ರೈಸ್ತರಿಗೆ ಟಿಕೆಟ್ ನೀಡುವಂಥ ಒಂದು ಪರಿಪಾಠವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಒಂದು ಬೆಂಗಳೂರಲ್ಲಿ ಜಾರ್ಜ್ ಅವರಿಗೆ, ಇನ್ನೊಂದು ಮಂಗಳೂರು ದಕ್ಷಿಣ ಇಲ್ಲಿ ಕೊಡಬೇಕು ಅಂತ. ಆದರೆ ಇನ್ನೊಂದು ಕಡೆ ಉತ್ತರ ಕನ್ನಡದಲ್ಲಿ ಒಂದು ಟಿಕೆಟ್ ಕೊಡಬೇಕು ಅನ್ನೋ ಒಂದು ಮಾತು ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಒಂದು ಹೋರಾಟ ಅಥವಾ ಪೈಪೋಟಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಅಲ್ಲಿ ಟಿಕೆಟ್, ಉತ್ತರ ಕನ್ನಡದಲ್ಲಿ ಟಿಕೆಟ್ ಕನ್ಫರ್ಮ್, ಕ್ರೈಸ್ತರಿಗೆ ಕನ್ಫರ್ಮ್ ಆದರೆ ಇಲ್ಲಿ ಕ್ರೈಸ್ತರಿಗೆ ಕೊಡೋದಿಲ್ಲ ಅನ್ನೋ ಒಂದು ಮಾತಿದೆ. ಈ ಹಿನ್ನೆಲೆಯಲ್ಲಿ ಪದ್ಮರಾಜ್ ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಸಭಾ. ರೈಟ್ ಕಿರಣ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್.